back to my channel, one channel all information made by Selvamiri. ಇವತ್ತು ಒಂದು ಆ್ಯಕ್ಟಿವಿಟಿನ ನಾನು ತೋರಿಸ್ಕೊಡ್ತಿದ್ದೀನಿ. ಈ ಒಂದು ಆ್ಯಕ್ಟಿವಿಟಿಯನ್ನು ಮಕ್ಕಳಿಗೆ ಆಡಿಸೋದ್ರಿಂದ ಮಕ್ಕಳಿಗೆ ಆ್ಯಕ್ಟಿವಿಟಿ ಮಾಡ್ದಂಗೂ ಆಗುತ್ತೆ, ಪ್ಲಸ್ ಎಕ್ಸಸೈಸ್ ಮಾಡ್ದ ಹಾಗೂ ಆಗುತ್ತೆ, ಇನ್ನೊಂದು ಲರ್ನಿಂಗ್ ಮಾಡ್ದಾಗೂ ಆಗುತ್ತೆ. ಆ್ಯಕ್ಟಿವ್ ಆಗಿರ್ತಾರೆ ಮತ್ತು ಯಾವುದೇ ಥರದ ಕಷ್ಟವಾಗಿರುವಂಥ ಎಕ್ಸಸೈಸ್ ಮಾಡಿ ಅಂತ ನೀವು ಅವ್ರನ್ನ ಫೋರ್ಸ್ ಮಾಡುವಂಥ ಅಗತ್ಯವೇ ಇರೋದಿಲ್ಲ. ಈ ಒಂದು ಆ್ಯಕ್ಟಿವಿಟಿನ ನೀವು ಕಲಿಸ್ಕೊಟ್ರೆ ಸಾಕು, ಪ್ರತಿದಿನ ಮಕ್ಕಳು ತಾವೇ ಈ ಒಂದು ಆ್ಯಕ್ಟಿವಿಟಿನ ಆಡೋದಕ್ಕೆ ಮುಂದೆ ಬರ್ತಾರೆ. ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ, ಇದರಲ್ಲಿ 1 2 3 4 ಇರೋದ್ರಿಂದ ಮಕ್ಕಳು ನಂಬರ್ಸ್ ಕಲಿಯೋದಕ್ಕೆ ಈಸಿ ಆಗುತ್ತೆ. ನೀವು 1 2 3 4 ಒಂದು ಪ್ರೀ ನರ್ಸರಿ ಮಕ್ಕಳಿಗೆ, UKG UKG ಮಕ್ಕಳಿಗೆ ಹಾಕ್ಬೋದು. ಇನ್ನು ದೊಡ್ಡ ಮಕ್ಕಳಿಗೆ ನೀವು ಹೇಳ್ಕೊಡ್ತಿದ್ರೆ, ಈ ಆ್ಯಕ್ಟಿವಿಟಿನ ಆಡಿಸ್ತಿದ್ದೀರಾ ಅಂತಂದರೆ ಅವ್ರಿಗೆ ಕಷ್ಟವಾಗಿರುವಂಥ ಟೇಬಲ್ಸ್ ಮಗ್ಗಿ, ಒಂದು ವೇಳೆ ಅವ್ರಿಗೆ ಕಷ್ಟ ಆಗಿರೋದು ಆ 7 1s ಅವ್ರಿಗೆ ಕಷ್ಟ ಆಗಿತ್ತು ಅಂದರೆ 7 1s ಬರೆದು ನೀವು ಅವ್ರಿಗೆ ಡೈಲಿ ಆ್ಯಕ್ಟಿವಿಟಿ ಮಾಡೋದ್ರಿಂದ ಅವ್ರು ಆಡ್ತಾ ಆಡ್ತಾನೆ ಕಲಿತಾರೆ ಈ ಒಂದು ಟೇಬಲ್ಸ್ನ. ತೊ ಅದು ತುಂಬಾ ಈಸಿ ಆಗುತ್ತೆ. ಮತ್ತು ಇನ್ನೊಂದು ABC, ಈ ಪ್ರೀ ನರ್ಸರಿ ಮಕ್ಕಳಿಗೆ, LKG UKG ಮಕ್ಕಳಿಗೆ ಈ ಥರ ಆ್ಯಕ್ಟಿವಿಟಿ ಮೂಲಕ ಹೇಳ್ಕೊಡುವಂಥದ್ದು ಒಂಥರ ಯುನೀಕ್ ಆಗಿರುವಂಥ ಮೆಥಡ್ ಅಂತಲೇ ಅನ್ಬೋದು. ಸೊ ಒಂದು ವೇಳೆ ನೀವು ದೊಡ್ಡ ಮಕ್ಕಳಿಗೆ ಹೇಳ್ಕೊಡ್ತಿದ್ದೀರಾ ಅಂತಂದರೆ ಅವ್ರಿಗೆ ಯಾವುದಾದ್ರೂ ವರ್ಡ್ಸ್ ಏನಾದರೂ ಡಿಫಿಕಲ್ಟ್ ಆಗಿದೆ ಅವ್ರು ಪ್ರನೌನ್ಸ್ ಮಾಡೋದಕ್ಕೆ ಅಥವಾ ಅವ್ರು ಕಲಿಯೋದಕ್ಕೆ ತುಂಬ ಕಷ್ಟ ಇದೆ ಅಂದಾಗ, ನೀವು ಈ ಒಂದು ಆಲ್ಫಾಬೆಟ್ಸ್ ಬದಲು ನೀವು ಆ ಒಂದು ವರ್ಡ್ಸ್ನ ಹಾಕಿಕೊಡೋದ್ರಿಂದ ಮಕ್ಕಳು ಆಡ್ತಾ ಆಡ್ತಾ ಆ ವರ್ಡ್ಸ್ನ ಈಸಿಯಾಗಿ ಕಲ್ತ್ಕೋತಾರೆ. ಸೊ ಇದು ಒಂದು ಸಹ ಇನ್ನೊಂದು ಅಡ್ವಾಂಟೇಜ್ ಅಂತಲೇ ಅನ್ಬೋದು. ಮತ್ತು ಇದರಲ್ಲಿ ಸ್ಕಿಪ್ಪಿಂಗ್, ಜಾಗಿಂಗ್, ರನ್ನಿಂಗ್ ಮತ್ತು ಜಂಪ್ ಇವೆಲ್ಲ ಇರೋದ್ರಿಂದ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಎಕ್ಸಸೈಸ್ ಮಾಡೋ ಹಾಗಾಗುತ್ತೆ, ಪ್ಲಸ್ ಆಡೋದ್ರಲ್ಲೇ ಕಲಿಯೋದ್ರಿಂದ ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಇಂಟ್ರೆಸ್ಟ್ ಆಗಿರ್ತಾರೆ ಈ ಆ್ಯಕ್ಟಿವಿಟಿನ ಕಲಿಯೋದಕ್ಕೆ. ಸೊ ನಾವೇನು ಮಾಡ್ತೀವಿ ಅಂದರೆ ಮಕ್ಕಳನ್ನ ಹೊರಗಡೆ ಬಿಟ್ಟರೆ ಅವ್ರು ಬರೀ ಆಟ ಆಡೋದ್ರಲ್ಲಿ ಗಮನ ಹರಿಸ್ತಾರೆ ಹೊತ್ತು, ನೀವು ಮತ್ತೆ ಬನ್ನಿ ಓದಿ ಅಂದರೆ ಅವ್ರಿಗೆ ಯಾವುದೇ ತರಹದ ಒಂದು ಇಂಟ್ರೆಸ್ಟೇ ಇರೋದಿಲ್ಲ ಓದೋದಕ್ಕೆ. ಸೊ ಇಂಥ ಟೈಮಲ್ಲಿ ನೀವು ಆಡೋದ್ರ ಮೂಲಕ ಕಲಿಯೋದನ್ನು ಮಕ್ಕಳಿಗೆ ಹೇಳ್ಕೊಟ್ರೆ ಮಕ್ಕಳು ತುಂಬ ಬೇಗ ಕಲಿತಾರೆ, ಪ್ಲಸ್ ಅವ್ರ ಮೈಂಡಲ್ಲಿ ತುಂಬಾ ಬೇಗ ಫಿಕ್ಸ್ ಆಗುತ್ತೆ, ಇಂಟ್ರೆಸ್ಟ್ ಬರುತ್ತೆ ಕಲಿಯೋದಕ್ಕೆ, ಮತ್ತು ತುಂಬ ಈಸಿಯಾಗಿ ಕಲಿತಾರೆ, ಅವರೇ ಇಷ್ಟಪಟ್ಟು ಕಲಿತಾರೆ. ಸೊ ಅದೇ ಅಲ್ವಾ ಬೇಕಾಗಿದ್ದು ಪೇರೆಂಟ್ಸ್ಗೆ, ಅವರೇ ಇಷ್ಟಪಟ್ಟು ಕಲಿಯೋದು. ಸೊ ಈ ಮೆಥಡ್ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ. Next. ನೋಡ್ತಾ ಇರ್ಬೋದು ನಾನು ಈ ಒಂದು ಆ್ಯಕ್ಟಿವಿಟಿನ ಟೆರಸ್ ಮೇಲೆ ಮಾಡಿಸ್ತಿದ್ದೀನಿ. ಸೊ ನಿಮಗೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಪ್ಲೇಸ್ ಇದೆ ಅಂತಂದರೆ ನೀವು ಎಕ್ಸ್ಟ್ರಾ ಸ್ಟೆಪ್ಸ್ನ ಆ್ಯಡ್ ಮಾಡ್ಕೋಬೋದು. ನಾನು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಆ ಒಂದು ಟೆರಸ್ ಮೇಲೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಎಕ್ಸಸೈಸ್ನ ನಾನು ಆ್ಯಕ್ಟಿವಿಟೀಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಒಂದು ವೇಳೆ ದೊಡ್ಡದಾಗಿದ್ದರೆ ಇನ್ನೂ ಎಕ್ಸ್ಟ್ರಾ ಸ್ಟೆಪ್ಸ್ನ ನೀವು ಸೇರಿಸ್ಕೋಬೋದು. ಫಾರ್ ಎಕ್ಸಾಂಪಲ್ ಅಡಿಷನ್, ಸಬ್ಟ್ರಾಕ್ಷನ್, ಇದನ್ನು ಸಹ ನೀವು ಸೇರಿಸ್ಕೋಬೋದು. ಇದನ್ನು ಬರೀ ಟೆರಸ್ ಮೇಲೆ ಮಾಡಿಸ್ಬೇಕು ಅಂತ ಏನಿಲ್ಲ. ನಿಮ್ಗೆ ಒಂದು ವೇಳೆ ಟೆರಸ್ ಇಲ್ಲ ಅಥವಾ ಟೆರಸ್ ಮೇಲೆ ಸ್ಪೇಸ್ ಇಲ್ಲ ಅಂತಂದರೆ ನೀವು ಆರಾಮಾಗಿ ಮನೆ ಮುಂದೆನೂ ಸಹ ಮಾಡ್ಬೋದು. ಎಲ್ಲಿ ಸ್ಪೇಸ್ ಇದೆಯೋ ಅಲ್ಲಿ ನೀವು ಬರೆದು ನೀವು ಆ ಆ್ಯಕ್ಟಿವಿಟೀಸ್ನ ಮಾಡಿಸ್ಬೋದು. ಅಥವಾ ಒಂದು ಗ್ರೌಂಡಲ್ಲಿ ಏನಾದರೂ ನೀವು ಡೈಲಿ ವಾಕಿಂಗ್ ಮಾಡೋಕ್ಕೆ ಹೋಗ್ತೀರಾ ಅಥವಾ ಮಗುನ ವಾಕಿಂಗ್ ಕರ್ಕೊಂಡು ಹೋಗ್ತೀರಾ ಅನ್ನೋ ಟೈಮಲ್ಲಿ ಒಂದು ಕಡೆ ಬರೆದಿಟ್ರೆ ಡೈಲಿ ಆ ಮಗುನ ವಾಕಿಂಗ್ ಕರ್ಕೊಂಡು ಹೋಗೋ ಟೈಮಲ್ಲಿ ಸಹ ಮಗುಗೆ ಆ ಒಂದು ಆ್ಯಕ್ಟಿವಿಟಿನ ಮಾಡಿಸೋದ್ರಿಂದ ತುಂಬ ಬೇಗ ಕಲಿತಾರೆ, ಪ್ಲಸ್ ಆ್ಯಕ್ಟಿವ್ ಆಗಿರ್ತಾರೆ.
ಇಂಪಾರ್ಟೆಂಟ್ ಆಗಿ ಆಡೋದ್ರ ಜೊತೆ ಕಲಿಯೋದನ್ನು ಮಾಡ್ತಾರೆ.